ಹಾಯ್ ಫ್ರೆಂಡ್ಸ್, ಸರೋಜಾಸ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಮ್ಯಾಮ್ ನಮ್ಮ ಫೇಸ್ ತುಂಬಾ ವೈಟಿಗಿದೆ ಬಟ್ ನಮ್ಮ ಕೈ ಕಾಲು ಅನ್ನೋದು ತುಂಬ ಕಪ್ಪಗಿದೆ, ಏನು ಮಾಡೋದು ಅಂತ ತಿಳಿಸಿ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಆ ಕಮೆಂಟ್ನ ಸಲುವಾಗಿ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿನ ನಿಮ್ಮ ಮುಂದೆ ತಂದಿದ್ದೀನಿ. ಇದು ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಪರ್ಮನೆಂಟ್ ಆಗಿ ನಿಮ್ಮ ಕೈ ಕಾಲು ಅನ್ನೋದು ತುಂಬಾ ಬೆಳ್ಳಗಾಗೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಫೇಸ್ನ ನಾವು ಡೈಲಿ ಕೇರ್ ಮಾಡ್ತೀರಿ, ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ತೀರಿ, ಸ್ಕ್ರಬ್ಬಿಂಗ್ ಮಾಡ್ಕೊಳ್ತೀರಿ, ಹೀಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಿ ನಮ್ಮ ಫೇಸ್ಗೆ. ಬಟ್ ನಮ್ಮ ಕೈ ಕಾಲನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತೀರಿ. ಅದಕ್ಕೋಸ್ಕರ ನಮ್ಮ ಕೈ ಕಾಲು ಅನ್ನೋದು ಸನ್ಟ್ಯಾನಿಂದ ಸನ್ಬರ್ನಿಂದ ತುಂಬಾ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ನಾನು ಈ ದಿನ ಹೇಳುವಂತಹ ಒಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೈ ಕಾಲು ಎಷ್ಟೇ ಕಪ್ಪಾಗಿದ್ರೂ ಸಹ ಕೂಡ ಬೆಳ್ಳಗಾಗತ್ತೆ, ಅಂದರೆ ಪರ್ಮನೆಂಟಾಗಿ ವೈಟ್ಗಾಗೋದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಕೊಡಿ. ಆಗ ಮುಂದೆ ಬರುವಂತಹ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ, ಆ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ, ನಾನು ಇಲ್ಲಿ ಒಂದು ಕ್ಲೀನ್ ಆಗಿರುವಂತಹ ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಟೀ ಕಾಫಿಗೆಲ್ಲ ಯಾವ ಒಂದು ಮಿಲ್ಕ್ ಪೌಡರ್ನ ಬಳಸ್ತೀರೋ ಆ ಒಂದು ಮಿಲ್ಕ್ ಪೌಡರ್ ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿಗೆ. ನಿಮಗೆ ಏನಾದರೂ ಮಿಲ್ಕ್ ಪೌಡರ್ ಅನ್ನೋದು ಅವೈಲಬಲ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಅನ್ನಿಸ್ಬೋದು. ಆಗ ನೀವು ಬೇಕಾದರೆ ಹಾಲಿನ ಕೆನೆಯನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಹೋಮ್ ರೆಮಿಡಿಗೆ. ನಾನು ಇಲ್ಲಿ ನಂದಿನಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಅಥವಾ ಹಾಲಿನ ಕೆನೆ ಅನ್ನೋದು ಒಂದು ರೀತಿ ಕ್ಲಿನ್ಸಿಂಗ್ ಆಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಕೈ ಕಾಲು ಎಷ್ಟೇ ಕಪ್ಪಗಾಗಿದ್ರೂ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡೋದಕ್ಕೆ, ನಂತರ ಸಂಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗಿ ಈ ಒಂದು ಮಿಲ್ಕ್ ಪೌಡರ್ ಅನ್ನೋದು ಸಹಾಯ ಮಾಡುತ್ತೆ. ನಂತರ ನಾನು ಇಲ್ಲಿ ಅರ್ಧ ನಿಂಬೆಹಣ್ಣಿನ ಕ್ಲೀನಾಗಿ ಅದರ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಈ ಒಂದು ಹೋಮ್ ರೆಮಿಡಿನ ಕ್ಲೀನಾಗಿ ನಾನು ಇಲ್ಲಿ ನಿಂಬೆಹಣ್ಣಿನ ರಸದಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ನ ಜೊತೆಗೆ. ಯಾವುದೇ ಕಾರಣಕ್ಕೂ ನೀವು ನೀರಾಗಲಿ ಅಥವಾ ಹಾಲಾಗಲಿ ಅಥವಾ ಏನನ್ನು ಸಹ ಕೂಡ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೇಯ್ನಾಗಿ ನಿಂಬೆಹಣ್ಣಿನ ರಸದಲ್ಲೇ ಇದನ್ನು ಕ್ಲೀನಾಗಿ ನೀವು ಈ ಒಂದು ಮಿಶ್ರಣನ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಸಾಲದೇ ಇದ್ದಾಗ ನಾನು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಅನ್ನೋದು ತುಂಬಾ ಹೇರಳವಾಗಿ ಇರುತ್ತೆ. ಅದು ನಿಮ್ಮ ಕೈ ಕಾಲಲ್ಲಿರುವಂತಹ ಸಂಟ್ಯಾನ್ನ ಅಥವಾ ಸನ್ಬರ್ನ್ ಆಗಿದ್ರೂ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೇ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ಈ ಒಂದು ನಿಂಬೆಹಣ್ಣು ಅನ್ನೋದು ಕೆಲಸ ಮಾಡೋದ್ರಿಂದ ನಿಮ್ಮ ಕೈ ಕಾಲು ಎಷ್ಟೇ ಕಪ್ಪಗಾಗಿದ್ರೂ ಸಹ ಕೂಡ ಎಷ್ಟೇ ಸಂಟ್ಯಾನಿಂದ ಕಪ್ಪಗಾಗಿರುವಂತಹ ಕೈ ಕಾಲನ್ನೆಲ್ಲ ಸಹ ಕೂಡ ಕ್ಲೀನಾಗಿ ಬೆಳ್ಳಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು. ನೋಡಿ, ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ನಾನು ಇದು ಒಂದು ರೀತಿ ಕ್ರೀಮಿ ಟೆಕ್ಸ್ಚರ್ ರೀತಿ ಬರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೈ ಕಾಲಿಗೆಲ್ಲ ಸಹ ಕೂಡ ನಂತರ ನೀವು ನೆಕ್ಕಿಗೂ ಸಹ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಫೇಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ನಿಂಬೆಹಣ್ಣಿನ ಬದಲಾಗಿ ಟೊಮ್ಯಾಟೊ ಜ್ಯೂಸ್ ಅಥವಾ ಮೊಸರನ್ನು ನೀವು ಯೂಸ್ ಮಾಡಿ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿದ್ದನ್ನು ಕ್ಲೀನಾಗಿ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗ ಅದು ತುಂಬ ಒಂದು ರೀತಿ ಡೇಂಜರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಕೈ ಕಾಲಿಗೆಲ್ಲ ಸಹ ಕೂಡ. ಒಂದು 3-4 ನಿಮಿಷ ಆಗೋಷ್ಟು ಕ್ಲೀನಾಗಿ ಮಸಾಜ್ ಮಾಡಿ ನಂತರ ಹಾಗೆ ಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟು ನೀವು ಆರಾಮಾಗಿ ಸ್ನಾನ ಮಾಡ್ಕೊಳ್ಬೋದು ಅಥವಾ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಡೈಲಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಟೈಮ್ ಅಷ್ಟೊಂದು ಇಲ್ಲ ಅಂದರೆ ವಾರದಲ್ಲಿ 2-3 ಬಾರಿ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಕೈ ಕಾಲು ಅನ್ನೋದು ಕೇವಲ 1 ಅಥವಾ 2 ತಿಂಗಳಲ್ಲಿ ತುಂಬಾ ಬೆಳ್ಳಗಾಗತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಫೇಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ಗೆ ನಿಮ್ಮ ಕೈ ಕಾಲು ಅನ್ನೋದು ಬರುತ್ತೆ. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ನಾನು ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.